ಚುನಾವಣೆ ನಮ್ಮ ತಂದೆಯವರು ಇಲ್ಲಿ ಜಯಿಸಬೇಕಾಗಿತ್ತು. ಅವರ ಅಕಾಲಿಕ ಮರಣದ ನಂತರ ಕ್ಷೇತ್ರದ ಜನತೆಯ ಒತ್ತಾಸೆಯ ಮೇರೆಗೆ ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ತಂದೆಯ ಅಭಿಮಾನಿಗಳು ಅವರ ಒತ್ತಾಸೆಯ ಮೇರೆಗೆ ಕಾಂಗ್ರೆಸ್ ಪಕ್ಷ ನಮ್ಮೊಂದು ಅವಕಾಶವನ್ನು ಮಾಡಿಕೊಟ್ಟು ಈ ದಿನ ನನ್ನ ಅಭ್ಯರ್ಥಿನಾಗಿ ಕಣಕ್ಕಿಳಿಸಿತು. ನಾನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಬೂತ್ ಅಧ್ಯಕ್ಷರುಗಳು ಈ ರೊಟ್ಟನ್ನು ಚರ್ಚಿಸಿ, ನಮ್ಮ ಕುಟುಂಬದ ಚರ್ಚಿಸಿ ಚುನಾವಣೆ ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಒಂದು ತಯಾರಿಯನ್ನು ಮಾಡಿ ದಿನ ಚುನಾವಣೆ ಎದುರಿಸಿ ಒಗ್ಗಟ್ಟಿನಿಂದ ನಾವು ಚುನಾವಣೆ ಎದುರಿಸಿ ಈ ದಿನ ಒಳ್ಳೆಯ ಫಲಿತಾಂಶ ಬಂದಿದೆ. ಈ ಗೆಲುವಿಗೆ ಯಾರ ಕಾರಣ ಮತ್ತು ಏನು ಕಾರಣ? ಮೊದಲನೆಯದಾಗಿ ನಮ್ಮ ತಂದೆಯವರ ಆಶೀರ್ವಾದ. ಅವರು 3-4 ವರ್ಷ ಆ ಕ್ಷೇತ್ರದಲ್ಲಿ ಶ್ರಮಪಟ್ಟು ಜನರೊಟ್ಟಿಗೆ ಬೆರೆತು ಸಮಸ್ಯೆಯನ್ನು ಅರಿತು ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಪಕ್ಷವನ್ನು ಕಟ್ಟಿದರು. ಅವರ ಪರಿಶ್ರಮ ಈ ಫಲಿತಾಂಶ ಕೂಡ ಅದರ ಮೇಲೆ ಡಿಪೆಂಡ್ ಆಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಈ ಕ್ಷೇತ್ರವನ್ನು ನಮ್ಮ ಬೂತು ನಮ್ಮ ಹೊಣೆ ಅನ್ನೋ ನಿಟ್ಟಿನಲ್ಲಿ ಮಾಡಿಕೊಂಡು ನಾವು ಚುನಾವಣೆ ಎದುರಿಸ್ಕೊಂಡು ಒಳ್ಳೆಯ ಫಲಿತಾಂಶ ಬಂದಿದೆ. ನಾವು ಚುನಾವಣಾ ಪ್ರಚಾರದ ಸಮಯದಲ್ಲಿ ಹಳ್ಳಿ ಹಳ್ಳಿಗೆ ಬೀದಿ ಬೀದಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಆದರದ ಸ್ವಾಗತವನ್ನು ಕೋರ್ತಾಯಿದ್ರು. ಜನತೆ ಕೂಡ ಬದಲಾವಣೆಯನ್ನು ಬಯಸಿದರು. ಭ್ರಷ್ಟಾಚಾರದ ವಿರುದ್ಧ ಒಂದು ಅಲೆ ಕೂಡ ಇದ್ದಿತ್ತು. ಆದ್ದರಿಂದ ನಮಗೆ ಒಂದು ಒಳ್ಳೆ ವಾತಾವರಣ ಕೂಡ ಇತ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾಯಿತ್ತು. ಆ ಒಂದು ಅವರ ಅಭಿಪ್ರಾಯದ ಮೇರೆಗೆ ನಾವು ಕೂಡ ಈ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತಾವು ಬೇರೆ ಬೇರೆ ಕ್ಷೇತ್ರಗಳಿಗೂ ಹೋಗಿದ್ರಿ, ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಈಗ ಮತ್ತಷ್ಟು ಜವಾಬ್ದಾರಿ ಜಾಸ್ತಿ ನಿಮ್ಮ ಮೇಲೆ ಇದೆ ಅಂತ ಅನ್ಸಿದೆ? ನಮ್ಮ ಕ್ಷೇತ್ರದ ಜನತೆ ನಮ್ಮ ತಂದೆಯವ್ರಿಗೆ ಹೋಲಿಕೆಯನ್ನು ಮಾಡಿ ಅವರ ಸ್ಥಾನದಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ. ನನ್ನ ಮೇಲೆ ಇದನ್ನು ತುಂಬ ದೊಡ್ಡ ಜವಾಬ್ದಾರಿ ಇದೆ. ನಾನು ಕೂಡ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಜವಾಬ್ದಾರಿಯನ್ನು ನಿಭಾಯಿಸಿ ಜನರಿಗೆ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡ್ತೇನೆ ಅಂತ